ನರೇಂದ್ರ ಮೋದಿ ಅವ್ರಿಗೆ ಈ ರೀತಿ ಪತ್ರ ಬರೀಬೇಕು ಅಂತಂದರೆ ಈ ಎಂ ಪಿಗಳಿಗೆ ಸಿಕ್ಕಾಬಟ್ಟೆ ಧೈರ್ಯ ಅದು. ಇಷ್ಟು ಧೈರ್ಯ ಬರಬೇಕು ಅಂತಂದರೆ ಅವ್ರಿಗೆ ಈ ದೇಶದ ಬಗ್ಗೆ ಆಳವಾದ ಕಾಳಜಿ ಇರಬೇಕು, ಕಳಕಳಿ ಇರಬೇಕು, ಅಪ್ಪಟ ದೇಶ ಪ್ರೇಮ ಇರಬೇಕು. ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಆಳವಾದ ಕಳಕಳಿ, ಅಪ್ಪಟ ದೇಶ ಪ್ರೇಮ ಇದ್ದರೆ ಮಾತ್ರ ಮೋದಿಯವರಿಗೆ ಈ ರೀತಿ ಪತ್ರ ಬರೆಯುವಷ್ಟು ಧೈರ್ಯ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದ BJP ಮತ್ತು JDS MPಗಳು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೆದಿದ್ದಾರೆ, ಅಂದರೆ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಏನು ಬರೆದಿದ್ರು, ಅದರ ಸರಿ ತಪ್ಪುಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಈ BJP JDS MPಗಳು ಯಾರಿಗೆ ಪತ್ರ ಬರೆಯಬೇಕಾಗಿತ್ತು, ಆ ಪತ್ರದಲ್ಲಿ ಏನು ಬರೀಬೇಕಾಗಿತ್ತು, ಆ ಪತ್ರದಲ್ಲಿ ಏನನ್ನು ಬರೀಬೇಕಾಗಿತ್ತು, ಅದನ್ನು ಬರೆಯುವಷ್ಟು ಧೈರ್ಯ ಇವರಿಗಿದೆಯಾ ಅನ್ನೋದನ್ನು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ BJP ಮತ್ತು JDS MPಗಳು ಮುಖ್ಯಮಂತ್ರಿಯವರಿಗೆ ಬರೆದಿರೋ ಪತ್ರದಲ್ಲಿ ಅತಿ ಮುಖ್ಯವಾಗಿ ಏನು ಬರೆದಿದ್ದಾರೆ ಅಂತಂದರೆ, ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕಾದ್ರೆ ಏನು ಆರ್ಥಿಕ ಯೋಜನೆ ಬೇಕೋ ಅದನ್ನು ಸರಿಯಾಗಿ ಮಾಡಿಕೊಳ್ಳದೆ ಇರೋದ್ರಿಂದ ರಾಜ್ಯ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದೆ ಅಂತ ಬರೆದಿದ್ದಾರೆ. ಮತ್ತು ಇದರಿಂದಾಗಿ ಗ್ಯಾರಂಟಿ ಯೋಜನೆಗಳು ಜನಕ್ಕೆ ಸರಿಯಾಗಿ ತಲುಪಿಲ್ಲ ಅಂತಲೂ ಬರೆದಿದ್ದಾರೆ. ಮತ್ತೆ ಮುಂದುವರೆದು ಏನು ಬರೆದಿದ್ದಾರೆ ಅಂತಂದರೆ, ಈ ಒಂದು ವರ್ಷದಲ್ಲಿ ವಿತ್ತೀಯ ಕೊರತೆ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ, ಮೊದಲ ಬಾರಿಗೆ ಆದಾಯ ಕೊರತೆ ಸೃಷ್ಟಿಯಾಗಿದೆ, ಮತ್ತು 1,00,000 ಕೋಟಿಗಿಂತ ಹೆಚ್ಚಿನ ಸಾಲವನ್ನು ರಾಜ್ಯ ಈ ವರ್ಷ ಮಾಡಿದೆ. ಇದೆಲ್ಲವನ್ನು ಒಟ್ಟಾರೆ ಇಟ್ಕೊಂಡು ನೋಡಿದಾಗ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕಳವಳ ಮೂಡಿಸುವಂತಿದೆ ಅಂತ BJP JDS MPಗಳು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ವಾಸ್ತವ ಏನು ಅಂತ ನೋಡೋದಾದರೆ, ವಿತ್ತೀಯ ಕೊರತೆ ಈ ರಾಜ್ಯದಲ್ಲಿ ಈಗ 82,981 ಕೋಟಿ ರೂಪಾಯಿಗಳಷ್ಟಿದೆ. ಅಂದರೆ ವಿತ್ತೀಯ ಕೊರತೆ ಈ ರಾಜ್ಯದ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದೆಷ್ಟಿದೆಯೋ ಅದರ 2.95% ಇದೆ. ವಿತ್ತೀಯ ನೀತಿಗಳ ಪ್ರಕಾರ ವಿತ್ತೀಯ ಕೊರತೆ ಯಾವುದೇ ರಾಜ್ಯದ GSDP 3% ಅಷ್ಟು ಇರಬೇಕು, ಅದನ್ನು ಮೀರಬಾರ್ದು. ನಮ್ಮ ರಾಜ್ಯದ ವಿತ್ತೀಯ ಕೊರತೆ ನಮ್ಮ ರಾಜ್ಯದ GSDP ಎಷ್ಟಿದೆಯೋ ಅದರಲ್ಲಿ 2.95% ಇದೆ. ಹಾಗಾಗಿ ವಿತ್ತೀಯ ಕೊರತೆ ಏನು ವಿತ್ತೀಯ ನೀತಿಗಳು ಹೇಳ್ತವೋ, ಆರ್ಥಿಕ ನೀತಿಗಳು ಹೇಳ್ತವೋ ಅದರ ಲಿಮಿಟ್ ಒಳಗಡೆನೆ ಇದೆ. ಇನ್ನು ಸಾಲದ ವಿಷಯಕ್ಕೆ ಬರೋದಾದರೆ, ಈ ರಾಜ್ಯದ ಒಟ್ಟು ಸಾಲ ಈಗ ಇರತಕ್ಕಂಥದ್ದು, ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಕೂಡ ಅದನ್ನು ದಾಖಲಿಸಿದ್ದಾರೆ, ಎಷ್ಟಿದೆ ಅಂತಂದರೆ 6,65,095 ಕೋಟಿ ರೂಪಾಯಿಗಳಷ್ಟು ಸಾಲ ಇದೆ. ಸಾಲದ ವಿಷಯದಲ್ಲೂ ಕೂಡ ನಾವು ಆರ್ಥಿಕ ನೀತಿಗಳೇನು ಹೇಳ್ತವೆ, ಆರ್ಥಿಕ ಶಿಸ್ತು ನೀತಿಗಳೇನು ಹೇಳ್ತವೆ ಅದರ ಲಿಮಿಟ್ ಒಳಗಡೆ ಕರ್ನಾಟಕ ರಾಜ್ಯದ ಸಾಲನೂ ಇದೆ, ಮತ್ತು ಕರ್ನಾಟಕ ರಾಜ್ಯದ ವಿತ್ತೀಯ ಕೊರತೆನೂ ಕೂಡ ಅದರ ಲಿಮಿಟ್ ಒಳಗಡೆ ಇದೆ. ಇನ್ನು ಆದಾಯ ಕೊರತೆಯ ವಿಷಯಕ್ಕೆ ಬರೋದಾದರೆ, ಹೌದು, ಆದಾಯ ಕೊರತೆ ಈ ವರ್ಷ 27,354 ಕೋಟಿಯಷ್ಟಾಗಿದೆ. ಮೊದಲ ಬಾರಿಗೆ ಆದಾಯ ಕೊರತೆ ಸೃಷ್ಟಿಯಾಗಿದೆ. ಆದರೆ ಗ್ಯಾರಂಟಿ ಯೋಜನೆಗಳೇನು ಹೋದ ವರ್ಷದಿಂದ ಚಾಲನೆಗೆ ಬಂತು, ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಅಂದರೆ ಆರ್ಥಿಕ ಅಭಿವೃದ್ಧಿ ಮೇಲೆ ಏನು ಸಕಾರಾತ್ಮಕವಾದ ಪರಿಣಾಮವನ್ನು ಗ್ಯಾರಂಟಿ ಯೋಜನೆಗಳು ಬೀರ್ತವೋ, ಆ ಪರಿಣಾಮ ನಿಜವಾಗಿ ಕಾಣಲಿಕ್ಕೆ ಶುರುವಾಗಲಿಕ್ಕೆ, ಆರ್ಥಿಕ ಅಭಿವೃದ್ಧಿ ಅದರಿಂದ ಸ್ಪಷ್ಟವಾಗಿ ಗೊತ್ತಾಗಲಿಕ್ಕೆ ಕನಿಷ್ಠ 2-3 ವರ್ಷ ಬೇಕಾಗ್ತದೆ. ಹಾಗಾಗಿ ಈ ಆದಾಯ ಕೊರತೆ ಅಂತೇನಿದೆ ಅದು ಇನ್ನು 2-3 ವರ್ಷಗಳಲ್ಲಿ ಸರಿಯಾಗುತ್ತೆ ಅನ್ನೋ ಲಕ್ಷಣಗಳು ಕೂಡ ಒಟ್ಟು ಆರ್ಥಿಕ ವ್ಯವಸ್ಥೆ ನೋಡಿದ್ರೆ ಕಾಣಿಸ್ತಾ ಇದೆ. ಹಾಗಾಗಿ ಏನು BJP ಮತ್ತು JDS MPಗಳು ಈ ಪತ್ರದಲ್ಲಿ ಮುಖ್ಯವಾಗಿ ಬರೆದಿದ್ದಾರೋ, ಅದರಲ್ಲಿ ಅವರೇನು ವ್ಯಕ್ತಪಡಿಸಿದಾರೋ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಕಳವಳ, ರಾಜ್ಯದ ಆರ್ಥಿಕ ಸ್ಥಿತಿಗತಿ ಅವರು ಹೇಳ್ತಾ ಇರೋಷ್ಟು ಕಳವಳಕಾರಿಯಾಗಿಲ್ಲ ಅನ್ನೋದು ವಾಸ್ತವ. ಇನ್ನು ಕಾಂಗ್ರೆಸ್ ಮೇಲೆ ಆಪಾದನೆ ಮಾಡಿ ಆಡಳಿತ ಸರಿಯಿಲ್ಲ ಅಂತ ಏನು ಬರೆದಿದ್ದಾರೆ, ಇದರಲ್ಲಿ ಇವರು ಬರೆದಿರೋ ಅಂಶಗಳಿಗಿಂತ ಮುಖ್ಯವಾಗಿ 1-2 ಅಂಶಗಳಲ್ಲಿ ನಾವು ನಿಜ ಅಂತ ಒಪ್ಕೋಬೇಕಾಗ್ತದೆ. ಮೊದಲನೇದಾಗಿ, ವಾಲ್ಮೀಕಿ ನಿಗಮದಲ್ಲಿ ಏನು ಹಗರಣ ಆಗಿದೆ, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿದೆ BJPಯ ಅತಿಯಾದ ಭ್ರಷ್ಟಾಚಾರ ಕಾರಣದಿಂದ BJPಯ ದುರಾಡಳಿತದ ವಿರುದ್ಧ ಜನ ಮತ ಚಲಾಯಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು. ಹಾಗಿರುವಾಗ ಕಾಂಗ್ರೆಸ್ಸು ಈ ರೀತಿಯ ಹಗರಣಗಳು ಆಗದ ಹಾಗೆ ಎಚ್ಚರ ವಹಿಸಬೇಕಾಗಿತ್ತು. ಈಗಲಾದರೂ ಅದನ್ನು ಸರಿ ಮಾಡಿಕೊಳ್ಳೋ ದಾರಿ ಕಡೆ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗಿದೆ. ಮತ್ತೊಂದು, ಅಭಿವೃದ್ಧಿಯ ವಿಷಯಕ್ಕಿಂತ, ರಾಜ್ಯದ ಇತರ ವಿಷಯಗಳಿಗಿಂತ, ಇತರೆ ಮುಖ್ಯವಾದ ವಿಷಯಗಳಿಗಿಂತ ಕಾಂಗ್ರೆಸ್ ನಾಯಕರುಗಳ ಮಧ್ಯೆ ಅಧಿಕಾರಕ್ಕಾಗಿ ಅಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋ ಕಚ್ಚಾಟ ಬೀದಿಲಿ ಕಾಣಿಸೋಷ್ಟು ಜಾಸ್ತಿ ಆಗಿದೆ. ಇದು ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಯಾವ ಕಾರಣಕ್ಕೆ ಗೆಲ್ಲಿಸಿದ್ರು, ಏನು ಜನಾದೇಶ ಇತ್ತು, ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಕಾಂಗ್ರೆಸ್ ನಡೆ ಇದೆ. ಅಧಿಕಾರದ ವಿಷಯಕ್ಕೆ ಓಪನ್ ಕಚ್ಚಾಟ ಇರ್ತಕ್ಕಂಥದ್ದು, ಇದನ್ನು ಸರಿ ಮಾಡಿಕೊಳ್ಳದೆ ಹೋದರೆ ಕಾಂಗ್ರೆಸ್ಸು ಭಾರಿ ನಷ್ಟ ಅಂತೂ ಅನುಭವಿಸುತ್ತೆ. ಇನ್ನು ವಾಪಸ್ಸು ಏನು ವಿತ್ತೀಯ ಕೊರತೆ ಸಾಲ ಈ ವಿಷಯಕ್ಕೆ ಬರೋದಾದರೆ, ಆ ಪತ್ರದಲ್ಲಿ ಈ BJP JDS MPಗಳು ಬರೀತಾರೆ, ಈ ಸಾರಿ ಕಾಂಗ್ರೆಸ್ ಸರ್ಕಾರ 1,00,000 ಕೋಟಿಗಿಂತ ಹೆಚ್ಚಿನ
ಸಾಲ ಮಾಡಿದೆ, ಇದು ಕೂಡ ಕಳವಳಕಾರಿ ಅಂತ ಬರೆದಿದ್ದಾರೆ. ಹೌದು, 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಈ ಆರ್ಥಿಕ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಫಿನಾನ್ಸ್ ಮಿನಿಸ್ಟರ್ ಕೂಡ ಆಗಿ ಅಷ್ಟು ಸಾಲವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಸಾಲ ಮಾಡಿದ್ಮೇಲೂ ಕೂಡ ಒಟ್ಟು GSDPನಲ್ಲಿ 25% ಒಳಗಡೆನೇ ಇದೆ, ಅದು ಬೇರೆ ವಿಷಯ. ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ನೋಡಿ. ಏನು ಸಾಲ ಮಾಡ್ತಾ ಇದೆಯೋ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ಕನಿಷ್ಠ 52,000 ಕೋಟಿಗಳಷ್ಟು ಗ್ಯಾರಂಟಿ ಯೋಜನೆಗಳ ರೂಪದಲ್ಲಿ ಜನಕ್ಕೆ ವಾಪಸ್ ಹೋಗುತ್ತೆ. ಆದರೆ ಕಡೆಯ 4 ವರ್ಷ 2019-2023 BJP ಆಡಳಿತ ಏನಿತ್ತು, ಅಂತಹ ಸಮಯದಲ್ಲಿ ಪ್ರತಿ ವರ್ಷ 60,000-70,000 ಕೋಟಿಯಷ್ಟು BJP ಸರ್ಕಾರ ಸಾಲ ಮಾಡಿದೆ ಈ ರಾಜ್ಯದಲ್ಲಿ. ಆದರೆ ಯಾವುದೇ ಗ್ಯಾರಂಟಿ ಯೋಜನೆಗಳಂತಹ ಯೋಜನೆಗಳಿಲ್ಲದೆ ಸಾಲ ಮಾಡಿದೆ. ಇಲ್ಲಿ 1 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ರು ಕೂಡ ಇದರಲ್ಲಿ ಕನಿಷ್ಠ 52,000 ಕೋಟಿ ಜನರಿಗೆ ವಾಪಸ್ ಹೋಗುತ್ತೆ. ಇದನ್ನು ನಾವು ಗಮನಿಸಬೇಕಾಗಿದೆ. ಇವೆಲ್ಲವನ್ನು ಇಟ್ಕೊಂಡು ನಾವು ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ, ಈಗೇನು BJP JDS MPಗಳು ಆರ್ಥಿಕ ಪರಿಸ್ಥಿತಿ ಕಳವಳಕಾರಿಯಾಗಿದೆ, ವಿತ್ತೀಯ ಕೊರತೆ ಜಾಸ್ತಿ ಆಗಿದೆ, ಆದಾಯ ಕೊರತೆ ಮೊದಲ ಬಾರಿಗೆ ಬಂದಿದೆ, ಸಾಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಏನು ಕಳವಳ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೋ, ಅದನ್ನು ಒಂದು ಮಟ್ಟಕ್ಕೆ ಹೌದು ವಿತ್ತೀಯ ಕೊರತೆ ಜಾಸ್ತಿ ಆಗಿದೆ, ಹೌದು ಸಾಲ ಜಾಸ್ತಿ ಆಗಿದೆ ಅನ್ನೋ ದೃಷ್ಟಿಯಿಂದ ನೋಡೋದಾದರೂ ಕೂಡ ವಿತ್ತೀಯ ಕೊರತೆ ಜಾಸ್ತಿ ಆಗಿರೋದಕ್ಕೆ, ಸಾಲ ಜಾಸ್ತಿ ಆಗಿರೋದಕ್ಕೆ ಅತಿ ಮುಖ್ಯ ಕಾರಣ ಏನು ಅಂತಂದರೆ, ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದ ತೆರಿಗೆ ಪಾಲು, ಕೊಡಬೇಕಾದ ಅನುದಾನವನ್ನು ಸರಿಯಾಗಿ ಕೊಡದೇ ಇರೋದು. ನಿಮಗೆಲ್ಲ ನೆನಪಿರಬಹುದು, ಫೆಬ್ರವರಿ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರದಿಂದ ನಮಗೇನು ನ್ಯಾಯಯುತ ತೆರಿಗೆ ಪಾಲು ಬರಬೇಕಾಗಿತ್ತು, ಅದಕ್ಕೆ ಹಲವಾರು ಹೋರಾಟಗಳು ನಡೆದವು. ಮತ್ತು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮತ್ತು ಕೇಂದ್ರದ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯೆ ಒಂದು ಬಹಿರಂಗ ಚರ್ಚೆಗೆ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಎಲ್ಲ ಒಟ್ಟು ಹೋರಾಟಗಳ ದಾರಿನಲ್ಲಿ ಏನಾಯಿತು ಅಂತಂದರೆ, ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯದ ಪ್ರತಿಯೊಂದು ವಿವರಗಳು ಕೂಡ ದಾಖಲೆ ಸಮೇತ ಜನರ ಮುಂದೆ ಬಂದವು. ಅವೆಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದಾಗ, ಹೌದು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಭಾರೀ ಅನ್ಯಾಯ ಆಗಿದೆ, ಇದರಿಂದ ಭಾರೀ ಆರ್ಥಿಕ ನಷ್ಟ ಆಗಿದೆ, ಇದರಿಂದಾಗಿ ರಾಜ್ಯ ಸರ್ಕಾರ ಜಾಸ್ತಿ ಸಾಲ ಮಾಡೋ ಪರಿಸ್ಥಿತಿ ಸಿಗಾಕೊಂಡಿದೆ, ವಿತ್ತೀಯ ಕೊರತೆ ಜಾಸ್ತಿ ಅಂತ ಹೇಳೋದಾದರೆ ಅದಕ್ಕೂ ಇದೇ ಮೂಲ ಕಾರಣ ಆಗಿದೆ. ನಿಮಗೆ ಗೊತ್ತಿರಬಹುದು ಏನು 15 ಫೈನಾನ್ಸ್ ಕಮಿಷನ್ ತನ್ನ 2 ಅಂತಿಮ ವರದಿಗಳಲ್ಲಿ ಹೇಳಿತ್ತು, ಒಟ್ಟು 11,495 ಕೋಟಿ ರೂಪಾಯಿ, ಅದನ್ನು ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ. ನಿರ್ಮಲಾ ಸೀತಾರಾಮನ್ರವರು ಬಜೆಟ್ಟಲ್ಲಿ ಅನೌನ್ಸ್ ಮಾಡಿದರು, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಬಜೆಟ್ಟಲ್ಲಿ ಅನೌನ್ಸ್ ಮಾಡಿದ್ರು, ಇಲ್ಲಿ ತನಕ ಕೊಟ್ಟಿಲ್ಲ. ಅದಲ್ಲದೆ GST ಕೊರತೆ ಏನು ತುಂಬಿಕೊಡಬೇಕಾಗಿತ್ತು, ಅದನ್ನು ಅದರ ಅಮೌಂಟ್ ಎಷ್ಟು ಅಂದರೆ 59,000 ಕೋಟಿ ರೂಪಾಯಿ ಅಷ್ಟು, ಅದರಲ್ಲಿ 1 ರೂಪಾಯಿ ಕೊಟ್ಟಿಲ್ಲ ಇಲ್ಲಿ ತನಕ. ಹಾಗೇ ಏನು 14 ಫೈನಾನ್ಸ್ ಕಮಿಷನಿಂದ 15 ಫೈನಾನ್ಸ್ ಕಮಿಷನ್ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಏನು ಕಡಿಮೆ ಆಯಿತೋ ಅದರಿಂದ ಆಲ್ಮೋಸ್ಟ್ 62,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದೇ ರೀತಿ ಕೇಂದ್ರ ಸರ್ಕಾರ ವಿಪರೀತ ಸೆಸ್ಸನ್ ಸರ್ಚಾರ್ಜ್ ಅಂತ ಆಗ್ತಿರೋದ್ರಿಂದ ಅದರಿಂದನೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಬಟ್ಟೆ ನಷ್ಟ ಆಗ್ತಾ ಇದೆ. ಒಟ್ಟಾರೆಯಾಗಿ ನೋಡಿದ್ರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾಗಿರೋ, ನ್ಯಾಯವಾಗಿ ಬರಬೇಕಾಗಿರೋ ತೆರಿಗೆ ಪಾಲು ಮತ್ತು ಅನುದಾನ ಎಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ಕರ್ನಾಟಕಕ್ಕೆ ಪ್ರತಿ ವರ್ಷ ಕನಿಷ್ಠ ಅಂದರೂ 30,000-40,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ನಷ್ಟ ಆಗ್ತಿರುವಾಗ ಯಾವುದೇ ರಾಜ್ಯ ಆದರೂ ಆರ್ಥಿಕವಾಗಿ ಅಭಿವೃದ್ಧಿ ಕಾಣಲಿಕ್ಕೆ ಭಾಳ ಕಷ್ಟ ಆಗುತ್ತೆ, ಅಭಿವೃದ್ಧಿ ಕಾರ್ಯಗಳನ್ನ ನಡೆಸಲಿಕ್ಕೆ ಹಣ ಹೊಂದಿಸ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಇದು ಇರ್ತಕ್ಕಂಥ ವಾಸ್ತವ. ಹಾಗಾಗಿ ಏನಿವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಲ ಮಾಡಿಬಿಟ್ಟಿದೆ, ವಿತ್ತೀಯ ಕೊರತೆ ಜಾಸ್ತಿ ಆಗಿಬಿಟ್ಟಿದೆ, ಆದಾಯ ಕೊರತೆ ಮೊದಲ ಬಾರಿಗೆ ಆಗಿದೆ ಅಂತ BJP ಮತ್ತು JDS MPಗಳು ಪತ್ರ ಬರೆದಿದ್ದರೋ, ಅದರಲ್ಲಿರುವಂಥ ವಿತ್ತೀಯ ಕೊರತೆ ಹೆಚ್ಚಾಗಿರೋದೋ ಮತ್ತೊಂದೋ, ಅದೆಲ್ಲದಕ್ಕೂ ಅತಿ ಮುಖ್ಯ ಕಾರಣ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದ ತೆರಿಗೆ ಪಾಲನ್ನು ಕೊಡದೇ ಇರತಕ್ಕಂಥದ್ದೇ ಅತಿ ಮುಖ್ಯ ಕಾರಣ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ಮತ್ತೊಂದು ಮುಖ್ಯ ಪ್ರಶ್ನೆ ಬರುವಂಥದ್ದು, ಇವರೆಲ್ಲ MPಗಳು, MLAಗಳಲ್ಲ, MLCಗಳಲ್ಲ, ಹಾಗಾಗಿ ಈ MPಗಳು ನಿಜಕ್ಕೂ ಪತ್ರ ಬರೀಬೇಕಾಗಿದೆ ಯಾರಿಗೆ ಅಂತಂದರೆ ಪ್ರಧಾನಮಂತ್ರಿಯವರಿಗೆ, ಮುಖ್ಯಮಂತ್ರಿಗಳಿಗಲ್ಲ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೀಲಿಕ್ಕೆ ಇಲ್ಲಿ MLAಗಳಿದ್ದಾರೆ, MLCಗಳಿದ್ದಾರೆ, BJP JDS ನವರು, ಅವರು ಬೇಕಿದ್ದರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿಬೋದಾಗಿತ್ತು. MPಗಳು ನಿಜಕ್ಕೂ ಪತ್ರ ಬರೀಬೇಕಾಗಿದೆ ಯಾರಿಗೆ ಅಂತಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ. ಇವರು ನಿಜಕ್ಕೂ ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ದರೆ, ದೇಶದ ಬಗ್ಗೆ ಕಳಕಳಿ ಇದ್ದಿದ್ದರೆ, ಈ MPಗಳು ನರೇಂದ್ರ ಮೋದಿಯವರಿಗೆ 2 ಪತ್ರಗಳನ್ನ ಬರೀಬೇಕಾಗಿತ್ತು. ಮೊದಲ ಪತ್ರ ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಎರಡನೇ ಪತ್ರ ದೇಶದ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಮೊದಲನೇದಾಗಿ ರಾಜ್ಯದ ಬಗ್ಗೆ ನಿಜಕ್ಕೂ ಈ MPಗಳಿಗೆ, BJP JDS MPಗಳಿಗೆ ಕಳಕಳಿ ಇದ್ದಿದ್ದರೆ ನರೇಂದ್ರ ಮೋದಿಯವರಿಗೆ ಅವರು ಪತ್ರ ಬರೀಬೇಕಾಗಿತ್ತು, ಪ್ರಧಾನಮಂತ್ರಿಗಳೇ ಕರ್ನಾಟಕಕ್ಕೆ ನ್ಯಾಯವಾಗಿ ಬರಬೇಕಾದಂಥ ತೆರಿಗೆ ಪಾಲು ಬಂದಿಲ್ಲ, ಅನುದಾನಗಳು ಬಂದಿಲ್ಲ, ಹೀಗಾಗಿ ಕರ್ನಾಟಕಕ್ಕೆ
ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗೋ ಸಾಧ್ಯತೆ ಇದೆಯೋ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಪಥದಲ್ಲಿ ಮುಂದೆ ನಡೀಲಿಕ್ಕೆ ಕರ್ನಾಟಕ ಕಷ್ಟ ಆಗ್ತಿದೆ. ನೀವು ಕರ್ನಾಟಕಕ್ಕೆ ಕೊಡಬೇಕಾದಂಥ ತೆರಿಗೆ ಫಲನ ಕೊಡೋದು ನಿಮ್ಮ ಕರ್ತವ್ಯ. ಏಕೆಂದರೆ ಎಲ್ಲ ರಾಜ್ಯಗಳಿಗೂ ನೀವು ಸಮಾನವಾಗಿ ನೋಡ್ಕೋಬೇಕಾಗ್ತದೆ. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಈಗಲಾದರೂ ತೆರಿಗೆ ಫಲನ ಕೊಡಿ ಅಂತ ಈ ಎಂ ಪಿಗಳು ರಾಜ್ಯದ ಬಗ್ಗೆ ನಿಜಕ್ಕೂ ಕಳಕಳಿ ಇದ್ದರೆ ನರೇಂದ್ರ ಮೋದಿಯವರಿಗೆ ಈ ರೀತಿ ಪತ್ರ ಬರೀಬೇಕಾಗಿದೆ. ಅದೇ ರೀತಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀರಾ, ಇಲ್ಲಿ ತನಕ ಕೊಟ್ಟಿಲ್ಲ, ಈಗಲಾದರೂ ತಕ್ಷಣ ರಿಲೀಸ್ ಮಾಡಿ ಅಂತ ಈ ಎಂ ಪಿಗಳು ನರೇಂದ್ರ ಮೋದಿಯವರಿಗೆ ಪತ್ರ ಬರೀಬೇಕು. ಇನ್ನು ಇವರು ಎಂ ಪಿಗಳು ಪಾರ್ಲಿಮೆಂಟಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ, ದೇಶದ ಇಡೀ ದೇಶವನ್ನು ಕೂಡ ಪ್ರತಿನಿಧಿಸ್ತಾರೆ ಎಂ ಪಿಗಳಾಗಿ. ಹಾಗಾಗಿ ದೇಶದ ಬಗ್ಗೆ ಕಳಕಳಿ ಇದ್ದರೆ, ಇವರಿಗೆ ದೇಶದ ಬಗ್ಗೆ ಕಾಳಜಿ ಇದ್ದರೆ ನರೇಂದ್ರ ಮೋದಿಯವರಿಗೆ ಇವರು ಇನ್ನೊಂದು ಪತ್ರ ಬರೀಬೇಕು. ಏನಂತ ಬರೀಬೇಕು ಅಂತಂದರೆ, ಪ್ರಧಾನಮಂತ್ರಿಯವರೇ, ನಿಮ್ಮ 10 ವರ್ಷದ ಆಡಳಿತದಲ್ಲಿ ಈ ದೇಶದ ಮೇಲೆ 128 ಲಕ್ಷ ಕೋಟಿಯಷ್ಟು ಸಾಲ ಹೊರಿಸಿದ್ದೀರಾ. ನೀವು ಪ್ರಧಾನಮಂತ್ರಿ ಆದಾಗ ಈ ದೇಶದ ಮೇಲೆ 55 ಲಕ್ಷ ಕೋಟಿ ಸಾಲ ಇತ್ತು, 10 ವರ್ಷಗಳಲ್ಲಿ ಆ ಸಾಲ 183 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಅಂದರೆ ನೀವು 10 ವರ್ಷದಲ್ಲಿ 128 ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ. ಇಷ್ಟು ಸಾಲವನ್ನು ಮಾಡಿ ಏನೇನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಿ, ಏನೇನು ಮೂಲಸೌಕರ್ಯ ಅಭಿವೃದ್ಧಿ ಮಾಡಿದ್ದೀರಿ, ಆ ವಿವರವನ್ನು ಪಾರ್ಲಿಮೆಂಟಿಗೆ ಕೊಡಿ ಅಂತ ಈ ಎಂ ಪಿಗಳು ಪ್ರಧಾನಮಂತ್ರಿಯವ್ರಿಗೆ ಪತ್ರ ಬರೀಬೇಕು. ಹಾಗೇ 2019 ಕಡೆ ಅಲ್ಲಿಂದ ಆಚೆಗೆ NSSO ಈ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗದ ಬಗ್ಗೆ ಅಂಕಿಅಂಶಗಳನ್ನ ಕೊಡ್ತಾ ಇಲ್ಲ. ಅಂಕಿಅಂಶಗಳನ್ನೇ ಸರಿಯಾಗಿ ಕೊಡದೆ ಹೋದಾಗ ನಿರುದ್ಯೋಗದ ಸಮಸ್ಯೆ ಪರಿಹರಿಸೋದು ಕಷ್ಟ ಆಗ್ತದೆ. ಹಾಗಾಗಿ ಈ ಎಂ ಪಿಗಳು ಪ್ರಧಾನಮಂತ್ರಿಯವ್ರಿಗೆ ಪತ್ರ ಬರೀಬೇಕು, ನಿರುದ್ಯೋಗದ ಅಂಕಿಅಂಶಗಳನ್ನ, ಸರಿಯಾದ ಅಂಕಿಅಂಶಗಳನ್ನ ಜನತೆಗೆ ತಿಳಿಸಿ, ಪಾರ್ಲಿಮೆಂಟಿಗೆ ತಿಳಿಸಿ, ಮತ್ತು ನಿರುದ್ಯೋಗವನ್ನು ಸರಿ ಮಾಡಿ, ನಿರುದ್ಯೋಗವನ್ನು ಹೋಗಲಾಡಿಸಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನು ಕ್ರಮ ತಗೊಳ್ತೀರಾ ಅನ್ನೋದನ್ನ ಪಾರ್ಲಿಮೆಂಟಿಗೆ ಮತ್ತು ಈ ದೇಶಕ್ಕೆ ತಿಳಿಸಿ ಪ್ರಧಾನಮಂತ್ರಿಯವರೇ ಅಂತ ಪತ್ರ ಬರೀಬೇಕು. ಯಾಕೆ ಅಂತಂದರೆ ಆ ಪತ್ರದಲ್ಲಿ ಇನ್ನೂ ಒಂದು ಪಾಯಿಂಟ್ ಹಾಕಬೇಕು ಈ ವಿಷಯದಲ್ಲಿ. ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ, BJPಯ ಮ್ಯಾನಿಫೆಸ್ಟೋದಲ್ಲಿ ಕೂಡ ಉದ್ಯೋಗ ಸೃಷ್ಟಿಯ ಬಗ್ಗೆ ಖಚಿತವಾದ ಭರವಸೆ ಇಲ್ಲ. ಹಾಗಾಗಿ ನಿರುದ್ಯೋಗದ ಅಂಕಿಅಂಶಗಳನ್ನ ಮೊದಲು ಬಿಡುಗಡೆ ಮಾಡಿ ಉದ್ಯೋಗ ಸೃಷ್ಟಿಗೆ ಏನು ಕ್ರಮ ತಗೊಳ್ತೀರಾ ಅನ್ನೋದನ್ನು ಸ್ಪಷ್ಟವಾಗಿ ಪಾರ್ಲಿಮೆಂಟ್ಗೆ ತಿಳಿಸಬೇಕು ಅಂತ ಪ್ರಧಾನಮಂತ್ರಿಯವರಿಗೆ ಈ ಎಂ ಪಿಗಳು ಪತ್ರ ಬರೀಬೇಕು, ದೇಶದ ಬಗ್ಗೆ ಕಾಳಜಿ ಇದ್ದರೆ. ಇನ್ನು ಮುಂದುವರೆದು ಪತ್ರ ಬರೀಬೇಕು ಇವರು, ನೀವು ಪ್ರಧಾನಮಂತ್ರಿಯಾಗುವಾಗ 10 ವರ್ಷದ ಹಿಂದೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ, ಇನ್ನೂ ಸಾಲ ಮನ್ನಾ ಮಾಡಿಲ್ಲ. ಆದರೆ ಇದೇ 10 ವರ್ಷದಲ್ಲಿ ಈ ದೇಶದ ಶ್ರೀಮಂತರ ಸಾಲದಲ್ಲಿ 14.5 ಲಕ್ಷ ಕೋಟಿಯಷ್ಟು ಸಾಲ ರೈಟ್ ಆಫ್ ಆಗಿದೆ. ಆದರೆ ರೈತರ ಸಾಲ ಮನ್ನಾ ಮಾಡೋಕ್ಕೆ ಬೇಕಾಗಿರೋದು ಕೇವಲ 2-3 ಲಕ್ಷ ಕೋಟಿ ಅಷ್ಟೇ. ಈಗಲಾದರೂ ರೈತರ ಸಾಲ ಮನ್ನಾ ಮಾಡಿ ಅಂತ ಈ ಎಂ ಪಿಗಳು ಪತ್ರ ಬರೀಬೇಕು. ಅದರಲ್ಲೂ JDS MPಗಳು ಇದನ್ನು ಹೆಚ್ಚು ಸ್ಟ್ರೆಸ್ ಮಾಡಿ ಪತ್ರ ಬರೀಬೇಕು. ಯಾಕಂತಂದರೆ JDS ತನ್ನನ್ನು ತಾನು ರೈತರ ಪಕ್ಷ ಅಂತ ಕರ್ಕೊಳ್ತಾ ಇರುತ್ತೆ ಪದೇ ಪದೇ. ಮತ್ತೆ ಮುಂದುವರೆದು, ನೀವು ಪ್ರಧಾನಮಂತ್ರಿ ಆಗುವಾಗ ಈ ದೇಶದ ರೈತರಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ನಿಮ್ಮೆಲ್ಲ ಬೆಳೆಗಳಿಗೆ ಅಂತ ಹೇಳಿದ್ರಿ ಪ್ರಧಾನಮಂತ್ರಿಯವರೇ. 10 ವರ್ಷ ಆದರೂ ಕೂಡ ಆ ಕನಿಷ್ಠ ಬೆಂಬಲ ಬೆಲೆ ಕೊಟ್ಟಿಲ್ಲ ನೀವು. ಈಗ ನಿಮ್ಮ ಮ್ಯಾನಿಫೆಸ್ಟೋದಲ್ಲೂ, BJPಯ ಮ್ಯಾನಿಫೆಸ್ಟೋದಲ್ಲೂ ಕೂಡ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿಲ್ಲ. ಆದರೆ ರೈತರ ಋಣ ತೀರಿಸಬೇಕಾಗಿದೆ. ಈಗಲಾದರೂ ನೀವು ರೈತರಿಗೆ, ರೈತರ ಬೆಳೆಯುವ ಬೆಳೆಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆ ಜಾರಿ ಮಾಡಿ ಅಂತ ಪತ್ರ ಬರೀಬೇಕು. ಇನ್ನು ಮುಂದುವರೆದು ಪ್ರಧಾನಮಂತ್ರಿಯವರಿಗೆ, ಪ್ರಧಾನಮಂತ್ರಿಯವರೇ, ನೀವು ಪದೇ ಪದೇ ಮಾತಾಡ್ತಾ ಇದ್ದೀರಾ, ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದ್ದೀರಾ, OBC ಸಮುದಾಯಗಳಿಗೆ ಮೀಸಲಾತಿ ಕೊಡುವುದನ್ನು ನೆಹರು ವಿರೋಧಿಸಿದ್ರು ಅಂತ ಮಾತಾಡಿದ್ದೀರಾ. ಹಾಗೆ ಮಾತಾಡೋದ್ರ ಮೂಲಕ ನೀವು OBC ಸಮುದಾಯದ ಪರ ಇದ್ದೀರಿ ಅಂತ ಹೇಳ್ಕೊಂಡಿದ್ದೀರಾ. ಆದರೆ ವಾಸ್ತವ ಏನು ಅಂತಂದರೆ, ಕರ್ನಾಟಕದಲ್ಲೂ ಒಳಗೊಂಡಂಗೆ, ಉದಾಹರಣೆಗೆ ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು ಸೇರಿದ ಹಾಗೆ OBC ಸಮುದಾಯಗಳು ತಮ್ಮ ಮೀಸಲಾತಿಯನ್ನು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇವೆ. ಅದೇ ರೀತಿ ಇಡೀ ದೇಶದಲ್ಲಿ ಮೀಸಲಾತಿ ಜಾಸ್ತಿ ಮಾಡಿ ಅಂತ OBC ಸಮುದಾಯಗಳು ಕೇಳ್ತಾ ಇವೆ. ಈ ಮೀಸಲಾತಿ OBC ಸಮುದಾಯಗಳಿಗೆ ಜಾಸ್ತಿ ಮಾಡಬೇಕು ಅಂತಂದರೆ ಜಾತಿ ಗಣತಿ ಆಗಬೇಕು ಇಡೀ ದೇಶದಲ್ಲಿ, ಅದನ್ನು ಮಾಡಿಸಿ ಅಂತ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀಬೇಕು. ಮತ್ತೂ ಮುಂದುವರೆದು ಕರ್ನಾಟಕದ ಉದಾಹರಣೆ ಕೊಟ್ಟು ನೀವು ಏನಂತ ಬರೀಬೇಕು ಅಂತಂದರೆ, ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು ಸೇರಿದಂಗೆ OBC ಸಮುದಾಯಗಳು ಮೀಸಲಾತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇವೆ. ಮೀಸಲಾತಿ ಜಾಸ್ತಿ ಮಾಡೋಕ್ಕೆ ಪ್ರಸಕ್ತ ಸನ್ನಿವೇಶದಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಅಂತ ಇಟ್ಕೊಂಡು ನಾವು ಇಲ್ಲಿ ತನಕ ಹೆಂಗೋ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದೀವಿ ಒಕ್ಕಲಿಗರನ್ನ ಲಿಂಗಾಯತರನ್ನ. ವಾಸ್ತವ ಏನು ಅಂತಂದರೆ, ಕಾಂತರಾಜ್ ವರದಿ ಅಕ್ಸೆಪ್ಟ್ ಆಗಲಿ ರಿಜೆಕ್ಟ್ ಆಗಲಿ ಅಥವಾ ಹೊಸದಾಗಿ ಕರ್ನಾಟಕದಲ್ಲಿ ಜಾತಿ ಗಣತಿನೇ ಆಗಲಿ, ಅದೇನೇ ಆದರೂ ಕೂಡ ನೀವು ಕೇಂದ್ರದಲ್ಲಿ ಮೀಸಲಾತಿಯ ಮಿತಿಯನ್ನು 50%ಕ್ಕಿಂತ ಜಾಸ್ತಿ ಮಾಡಲಿಲ್ಲ ಅಂತಂದರೆ ಯಾವ ಕಾರಣಕ್ಕೂ
ಒಕ್ಕಲಿಗರಿಗೆ ಲಿಂಗಾಯತರಿಗೆ ಇನ್ಯಾವುದೇ OBC ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರಧಾನಮಂತ್ರಿಯವರೇ, ಮೀಸಲಾತಿಯ ಮಿತಿಯನ್ನು 50%ಕ್ಕಿಂತ ಜಾಸ್ತಿ ಮಾಡಿ ಅಂತ ಈ MPಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀಬೇಕು. ಹಾಗೆ ಮುಂದುವರೆದು, ಪ್ರಧಾನಮಂತ್ರಿಯವರೇ, ತಾವು ಯಾವಾಗಲೂ ತಳ ಸಮುದಾಯಗಳ ಪರ ಅಂತ ಹೇಳ್ಕೊಳ್ತಾ ಇರ್ತೀರಾ, ಆದರೆ ತಮ್ಮ ಕ್ರಿಯೆಯಲ್ಲಿ ತಾವು ಮೇಲ್ಜಾತಿಗಳ ಪರ ಅಂತ ತೋರಿಸ್ಕೊಂಡಿದ್ದೀರಾ? ಹೇಗೆ ಅಂತಂದರೆ, ನೀವು 2019ರಲ್ಲಿ EWS ಮೀಸಲಾತಿ ಮೇಲ್ಜಾತಿಯ ಬಡವರಿಗೆ 10%ನ್ನು ಕೇವಲ 3 ದಿನಗಳಲ್ಲಿ ಜಾರಿ ಮಾಡಿದ್ರಿ. ಅದು ಈ ದೇಶದಲ್ಲಿರ್ತಕ್ಕಂಥ 5-6% ಮೇಲ್ಜಾತಿಯವರಿಗೆ 10% ಅಷ್ಟು ಮೀಸಲಾತಿನ ಕೊಟ್ಟ್ರಿ. ಹಾಗಾಗಿ ಮಾತಿನಲ್ಲಿ ತಳ ಸಮುದಾಯದ ಪರ ಅಂತ ತೋರಿಸ್ಕೊಳ್ತೀರಾ, ಆದರೆ ಕ್ರಿಯೆಯಲ್ಲಿ ಮೇಲ್ಜಾತಿ ಪರ ಇದೆ ಅಂತ ಜನಗಳಲ್ಲಿ ಭಾವನೆ ಇದೆ. ಈಗಲಾದರೂ ನೀವು ತಳ ಸಮುದಾಯಗಳು, ಅದರಲ್ಲೂ ದಲಿತ ಸಮುದಾಯ ಕೇಳ್ತಾ ಇರ್ತಕ್ಕಂಥ ಒಳ ಮೀಸಲಾತಿನ ಈ ವರ್ಷದೊಳಗಡೆ ಜಾರಿ ಮಾಡಿ ಅಂತ ನಮ್ಮ MPಗಳು, BJP JDS MPಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀಬೇಕು. ಹಾಗೆಯೇ ಪ್ರಧಾನಮಂತ್ರಿಯವರೇ, ಕಡೆಯ 10 ವರ್ಷಗಳಿಂದ ನೀವು ವರ್ಷದಿಂದ ವರ್ಷಕ್ಕೆ ಸೆಸ್ ಮತ್ತು ಸರ್ಚಾರ್ಜನ್ನು ಜಾಸ್ತಿ ಮಾಡಿ 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 ರಾಜ್ಯಗಳಿಗೆ ಸಿಗಬೇಕಾಗಿದ್ದ ಹಣದಲ್ಲಿ ಕನಿಷ್ಠ 12-13 ಲಕ್ಷ ಕೋಟಿ ರೂಪಾಯಷ್ಟು ರಾಜ್ಯಗಳಿಗೆ ಸಿಗಬೇಕಾಗಿದ್ದ ಹಣವನ್ನು ಕೇಂದ್ರ ಸರ್ಕಾರ ತಗೊಂಡಿದೆ. ಈಗಲಾದರೂ ಸೆಸ್ಸನ್ ಸರ್ಚಾರ್ಜಲ್ಲಿ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸ್ ಹಣವನ್ನು ರಾಜ್ಯಗಳ ಜೊತೆ ಹಂಚಿಕೊಂಡು ರಾಜ್ಯಗಳ ಅಭಿವೃದ್ಧಿಗೂ ಸಹಕಾರಿಯಾಗುವಂತೆ ಮಾಡಿ ಅಂತ ಈ BJP JDS MPಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀಬೇಕು. ಮತ್ತು ಅತಿ ಮುಖ್ಯವಾಗಿ ಪ್ರಧಾನಮಂತ್ರಿಯವರೇ, ತಾವು ಪ್ರಧಾನಮಂತ್ರಿ ಆಗುವಾಗ 10 ವರ್ಷದಿಂದ ನಾ ಖಾವುಂಗ ನಾ ಖಾನೆ ದೂಂಗ, ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದ್ರಿ. ಈಗ ಮೊನ್ನೆಯ ಪಾರ್ಲಿಮೆಂಟ್ ಭಾಷಣದಲ್ಲೂ ಭ್ರಷ್ಟಾಚಾರದ ಕಡೆಗೆ ನಂದು 0 ಟಾಲರೆನ್ಸ್ ಅಂತ ಹೇಳಿದ್ದೀರಿ. ಆದರೆ ಕಡೆಯ 10 ವರ್ಷಗಳಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿದ್ದಂಥ ಪರಮಭ್ರಷ್ಟರನ್ನು ಅವ್ರ ಕೇಸ್ಗಳನ್ನು ವಜಾ ಮಾಡಿ BJP ಕರ್ಕೊಂಡು ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಇದರಿಂದ ನಿಮ್ಮ ಮಾತೇನಿದೆ, ನಕಾವುಂಗ ನಾ ಖಾನೆ ದುಂಗ ಅನ್ನೋದಕ್ಕೆ ಯಾವುದೇ ಬೆಲೆ ಇಲ್ದಂಗಾಗಿದೆ. ಅದಕ್ಕೂ ಮೀರಿ ನಕಾವುಂಗ ನಾ ಖಾನೆ ದುಂಗ ಅಂತ ಹೇಳಿದವರು ಚುನಾವಣಾ ಬಾಂಡ್ ಯೋಜನೆ ತಂದು ಭ್ರಷ್ಟಾಚಾರವನ್ನೇ ಕಾನೂನುಬದ್ಧಗೊಳಿಸಿದ ಅಪಕೀರ್ತಿಗೆ ನೀವು ಪಾತ್ರರಾಗಿದ್ದೀರಿ. ಹಾಗಾಗಿ ಚುನಾವಣಾ ಬಾಂಡ್ ಮೂಲಕ ಏನು ದೊಡ್ಡ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಅದರಲ್ಲಿರ್ತಕ್ಕಂಥ ಅದರಲ್ಲೇನಾಗಿದೆ ಅದನ್ನು ಜನರ ಮುಂದೆ ಇಡಿ ಅಂತ ಈ BJP JDS MPಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀಬೇಕು. ಒಟ್ಟಾರೆಯಾಗಿ ಹೀಗೆ ಹೇಳ್ತಾ ಹೋದರೆ, ಪ್ರಧಾನಮಂತ್ರಿಯವರೇ, ತಾವು ತಮ್ಮ 10 ವರ್ಷದ ಆಡಳಿತದಲ್ಲಿ ಈ ದೇಶವನ್ನು ಆರ್ಥಿಕವಾಗಿ ಭಾರೀ ಮುನ್ನಡೆಸಿದ್ದೀನಿ ಅಂತ ಹೇಳ್ಕೊಂಡಿದ್ದೀರಾ. ತಮ್ಮ 2ನೇ ಅವಧಿಯಲ್ಲಿ ಈ ದೇಶ GDP ಪ್ರಕಾರ 5ನೇ ದೊಡ್ಡ ಎಕಾನಮಿ ಆಯಿತು ಅಂತ ಹೇಳ್ಕೊಂಡಿದ್ದೀರಾ. ಆದರೆ ಅಂಕಿಅಂಶಗಳನ್ನ ಇಟ್ಕೊಂಡು ನೋಡಿದಾಗ ಏನಾಗ್ತಾ ಇದೆ ಅಂತಂದರೆ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ 10 ವರ್ಷಗಳಲ್ಲಿ ಈ ದೇಶದ ಸರಾಸರಿ GDP ನೀವು ಪ್ರಧಾನಮಂತ್ರಿ ಆಗಿದ್ದ 10 ವರ್ಷಗಳಿಗಿಂತಲೂ ಹೆಚ್ಚಿನ ವೇಗದಲ್ಲಿ ಬೆಳವಣಿಗೆ ಆಗಿದ್ದು ಅಂಕಿಅಂಶಗಳಲ್ಲಿ ಕಾಣಿಸ್ತಾ ಇದೆ. ಈ ಮುಂದಿನ 5 ವರ್ಷಗಳಲ್ಲಾದರೂ ದೇಶವನ್ನು ನಿಜವಾದ ಆರ್ಥಿಕ ಪ್ರಗತಿಯತ್ತ, ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅನ್ನೋ ಬ್ಲೂ ಪ್ರಿಂಟನ್ನು ನೀವು ಇಡಬೇಕು ಪಾರ್ಲಿಮೆಂಟಲ್ಲಿ ಅಂತ ಈ BJP JDS MPಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೀಬೇಕು. ಮತ್ತು ಪ್ರಧಾನಮಂತ್ರಿಯವರೇ, ತಾವು ಬೆಲೆ ಏರಿಕೆ ವಿರುದ್ಧ ತುಂಬ ಮಾತಾಡಿ ಅಧಿಕಾರಕ್ಕೆ ಬಂದರೆ 10 ವರ್ಷದಿಂದ, ಆದರೆ ನಿಮ್ಮ 10 ವರ್ಷದ ಆಡಳಿತದಲ್ಲಿ ಎಲ್ಲ ವಸ್ತುಗಳ ಮೇಲೆ ಎಂದೂ ಇಲ್ಲದಷ್ಟು ಬೆಲೆ ಏರಿಕೆ ಆಗಿದೆ. ಇದರಿಂದ ಈ ದೇಶದ ಜನಸಾಮಾನ್ಯರಿಗೆ ಬದುಕಕ್ಕೆ ಕಷ್ಟ ಆಗಿದೆ. ಈಗಲಾದರೂ ತಕ್ಷಣವೇ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಏನಾದರೂ ನೀವು ಕ್ರಮ ತಗೊಳ್ಳಲೇಬೇಕು. ಅದರಲ್ಲೂ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಏನಿದೆ ಅದನ್ನು ತೆಗೆದಾಕಬೇಕು, ಮತ್ತು ಪೆಟ್ರೋಲ್ ಡೀಸೆಲ್ನ GST ಒಳಗಡೆ ತರಬೇಕು. ಈ GST ಒಳಗಡೆ ತರೋದ್ರಿಂದ ರಾಜ್ಯಗಳಿಗೇನು ಭಾರಿ ನಷ್ಟ ಆಗುತ್ತೆ, ಅದನ್ನು ಸರಿಯಾಗಿ ರಾಜ್ಯಗಳಿಗೆ ತುಂಬಿಕೊಡುವಂಥ ವ್ಯವಸ್ಥೆ ಮಾಡಿ GST ಒಳಗಡೆ ತಂದಾಗ ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ. ಈ ಕ್ರಮ ನೀವು ತಗೊಳ್ಳೇಬೇಕು, ಜನರ ಬಗ್ಗೆ ಕಾಳಜಿ ಇದ್ದರೆ ಅಂತ BJP JDS MPಗಳು ಪ್ರಧಾನಮಂತ್ರಿ ಮೋದಿಯವರಿಗೆ ಪತ್ರ ಬರೀಬೇಕು. ಹೀಗೆ ಹೇಳ್ತಾ ಹೋದರೆ ಇನ್ನೂ ಅನೇಕ ಅಂಶಗಳಿದೆ. ಒಟ್ಟಾರೆಯಾಗಿ ಈ ಅಂಶಗಳೇನಿದೆ, ಇಷ್ಟು ಅಂಶಗಳನ್ನಾದರೂ BJP JDS MPಗಳು ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆಯುವುದರ ಮೂಲಕ ಹೇಳಬೇಕು. ಆದರೆ ಈ ರೀತಿ ಪ್ರಧಾನಮಂತ್ರಿಯವರಿಗೆ, ನರೇಂದ್ರ ಮೋದಿಯವರಿಗೆ ಪತ್ರ ಬರೀಬೇಕು ಅಂತಂದರೆ ಈ BJP JDS MPಗಳಿಗೆ ಭಯಂಕರ ಧೈರ್ಯ ಬೇಕಾಗ್ತದೆ, ಭಾರೀ ಧೈರ್ಯ ಬೇಕಾಗುತ್ತೆ. ಅಷ್ಟೊಂದು ಭಾರೀ ಧೈರ್ಯ ಅವರಿಗೆ ಬರಬೇಕು ಅಂತಂದರೆ ದೇಶದ ಬಗ್ಗೆ ಅಪ್ರತಿಮವಾದ ದೇಶಪ್ರೇಮ ಇರಬೇಕಾಗ್ತದೆ, ಮತ್ತು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಆಳವಾದ ಕಾಳಜಿ ಇರಬೇಕಾಗತ್ತೆ. ದೇಶದ ಬಗ್ಗೆ ಅಪ್ರತಿಮ ದೇಶಭಕ್ತಿ, ದೇಶಪ್ರೇಮ, ಅಪಾರವಾದ ಕಾಳಜಿ ಇದ್ದಾಗ ಮಾತ್ರ
ನರೇಂದ್ರ ಮೋದಿಯವರಿಗೆ ಈ ರೀತಿಯ ಪತ್ರ ಬರೆಯುವಂಥ ಧೈರ್ಯ ಈ ಬಿ ಜೆ ಪಿ ಜೆ ಡಿ ಎಸ್ ಎಂ ಪಿಗಳಿಗೆ ಬರುತ್ತೆ. ಆದರೆ ನಿಜಕ್ಕೂ ಈ ಬಿ ಜೆ ಪಿ ಜೆ ಡಿ ಎಸ್ ಎಂ ಪಿಗಳಿಗೆ ನರೇಂದ್ರ ಮೋದಿಯವರಿಗೆ ಈ ರೀತಿ ಪತ್ರ ಬರೆಯುವ ಧೈರ್ಯ ಇದೆಯಾ? ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದುಬಿಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗಲ್ಲ ಅವ್ರು ಬರಬೇಕಾಗಿದ್ದಿದ್ದು. ಅವರು ಪತ್ರ ಬರಿಬೇಕಾಗಿದ್ದಿದ್ದು ಯಾರಿಗೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆಯುವಷ್ಟು ಧೈರ್ಯ, ಈ ರೀತಿ ಪತ್ರ ಬರೆಯುವಷ್ಟು ಧೈರ್ಯ ಬಿ ಜೆ ಪಿ ಜೆ ಡಿ ಎಸ್ ಎಂ ಪಿಗಳಿಗಿದೆಯಾ? ಅಷ್ಟೊಂದು ಧೈರ್ಯ ಬರಬೇಕಾದ್ರೆ ಇರಬೇಕಾದಷ್ಟು ದೇಶದ ಬಗ್ಗೆ ಪ್ರೇಮ, ದೇಶದ ಬಗ್ಗೆ ದೇಶಭಕ್ತಿ, ದೇಶದ ಮತ್ತು ರಾಜ್ಯದ ಬಗ್ಗೆ ಆಳವಾದ ಕಾಳಜಿ ಈ ಬಿ ಜೆ ಪಿ ಜೆ ಡಿ ಎಸ್ ಎಂ ಪಿಗಳಿಗಿದೆಯಾ? ಇಲ್ಲಿಯ ತನಕ ಅವರು ನಡ್ಕೊಂಡಿರೋ ರೀತಿ ನೋಡಿದ್ರೆ ಆ ಮಟ್ಟದ ದೇಶಪ್ರೇಮ ಆಗಲಿ, ಆ ಮಟ್ಟದ ರಾಜ್ಯದ ಬಗ್ಗೆ ಕಾಳಜಿ ಆಗಲಿ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತು. ಯಾಕೆ ಅಂತಂದರೆ ಕಳೆದ ಜನವರಿ ಫೆಬ್ರವರಿನಲ್ಲಿ ಏನು ರಾಜ್ಯಕ್ಕೆ ಕೇಂದ್ರದಿಂದ ತೆರಿಗೆ ಬರಬೇಕಾಗಿತ್ತೋ ಆ ಒಂದು ವಿಷಯದಲ್ಲಿ ಈ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ವಿರುದ್ಧ ನಿಂತ್ಕೊಂಡ್ರು, ಬಿ ಜೆ ಪಿ ಮತ್ತು ಮೋದಿಯ ಪರ ನಿಂತ್ಕೊಂಡ್ರು. ಅವರಿಗೆ ಪಕ್ಷ ಮುಖ್ಯ ಆಗಿತ್ತು, ರಾಜ್ಯ ಮುಖ್ಯ ಆಗಿರಲಿಲ್ಲ. ಅದೆಲ್ಲವನ್ನೂ ನೋಡಿದಾಗ ನರೇಂದ್ರ ಮೋದಿಯವರಿಗೆ ಈ ರೀತಿ ಪತ್ರ ಬರೆಯುವಂಥ ಧೈರ್ಯ, ಧೈರ್ಯವಾಗಲಿ, ಆ ಧೈರ್ಯ ಬರಬೇಕಾದ್ರೆ ಇರಬೇಕಾದಂಥ ರಾಜ್ಯದ ಬಗ್ಗೆ ಕಾಳಜಿ ಆಗಲಿ ಇಲ್ಲ ಅನ್ನೋದು ಇಲ್ಲಿಯ ತನಕದ ಅವರ ನಡೆಗಳಲ್ಲಿ ಕಾಣಿಸ್ತಾ ಇದೆ. ಮುಂದಕ್ಕಾದರೂ ಆ ಧೈರ್ಯ, ಆ ಕಾಳಜಿ ತೋರಿಸ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.